ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೂ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಅಭಿನಯದ ಪ್ರೇಮ್ ನಿರ್ದೇಶನದ ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ದಿ ವಿಲನ್ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋದು ಒಂದು $1 million ಪ್ರಶ್ನೆ ಆಗೋಗಿತ್ತು. ಈಗ ರಿಲೀಸ್ ಆಗುತ್ತೆ, ಆಗ ರಿಲೀಸ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಿದ್ವೆ ಹೊರತು ಸಿನಿಮಾ ತಂಡದಿಂದ ಮಾತ್ರ ಯಾವುದೇ ಮಾಹಿತಿ ಹೊರಬರ್ತಿರಲಿಲ್ಲ. ಆದ್ರೆ ಇದೀಗ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಸೆನ್ಸಾರ್ ಮುಗಿದ ಮೇಲೆ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಮಾಡುವುದಾಗಿ ನಿರ್ದೇಶಕ ಪ್ರೇಮ್ ಅವರು ಹೇಳಿದ್ರು. ಇದೀಗ ಸೆನ್ಸಾರ್ ಮುಗ್ದಿದೆ, ಈ ಸೆಪ್ಟೆಂಬರ್ನಲ್ಲೇ ಸಿನಿಮಾ ರಿಲೀಸ್ ಆಗುವುದು ಪಕ್ಕಾ ಅನ್ನೋ ವಿಷಯ ಬಹಿರಂಗವಾಗಿದೆ. ಆದರೆ ಯಾವಾಗ ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಈ ಬಾರಿಯ ಗೌರಿ ಗಣೇಶ ಹಬ್ಬದಿಂದಲೇ ದಿ ವಿಲನ್ ಸಿನಿಮಾದ ಹವಾ ಶುರುವಾಗಲಿದೆಯಂತೆ. ಸೆಪ್ಟೆಂಬರ್ 3 ಅಂದರೆ ಸೆಪ್ಟೆಂಬರ್ 21 ಸಿನಿಮಾ ಥಿಯೇಟರ್ಸ್ಗೆ ಬರಬಹುದು ಅನ್ನೋ ಮಾಹಿತಿ ಲಭ್ಯವಾಗಿತ್ತು. ಸಿನಿಮಾ ರಿಲೀಸ್ಗೂ ಒಂದು ವಾರದ ಮುಂಚೆ ಅಂದರೆ ಗೌರಿ ಗಣೇಶ ಹಬ್ಬದಿಂದಲೇ ಸಿನಿಮಾದ ಟಿಕೆಟ್ಗಳು ನಿಗದಿತ ಥಿಯೇಟರ್ಗಳಲ್ಲಿ ಆನ್ಲೈನ್ನಲ್ಲಿ ಲಭ್ಯವಾಗಲಿದೆಯಂತೆ. ಇನ್ನು ನಿರ್ದೇಶಕ ಪ್ರೇಮ್ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಸಿನಿಮಾ ರಿಲೀಸ್ಗೂ ಮುನ್ನವೇ ಹೇಗೆ ಸಿನಿಮಾವನ್ನ ಮಾರ್ಕೆಟಿಂಗ್ ಮಾಡಬಹುದು, ಹೇಗೆ ಹೈಪ್ ಕ್ರಿಯೇಟ್ ಮಾಡಬಹುದು ಅನ್ನೋದೆಲ್ಲ ಪ್ರೇಮ್ ಅವರಿಗೆ ತುಂಬಾ ಚೆನ್ನಾಗಿ ಗೊತ್ತದೆ. ಇದರಿಂದಲೇ ಸಿನಿಮಾ ಇಷ್ಟರ ಮಟ್ಟಿಗೆ ಕ್ರೇಜ್ ಅನ್ನ ಕಾಪಾಡಿಕೊಂಡು ಬಂದಿದೆ. ಈಗ ಈ ಸಿನಿಮಾ ಇದೇ ತಿಂಗಳು ರಿಲೀಸ್ ಆಗುತ್ತೆ ಅನ್ನೋ ಮಾತು ಕೂಡ ಬಂದಿದ್ದು ಪ್ರೇಕ್ಷಕರು ಸಿನಿಮಾವನ್ನ ನೋಡೋಕೆ ಕಾತುರದಿಂದ ಕಾಯ್ತಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ದೊಡ್ಡ ತಾರಾ ಬಳಗವೇ ಇದ್ದು ಶಿವರಾಜ್ ಕುಮಾರ್ ಹಾಗೂ ಕಿಚ್ಚ ಸುದೀಪ್ಗೆ ಜೋಡಿಯಾಗಿ ಬ್ರಿಟನ್ ಬ್ಯೂಟಿ ಏಮಿ ಜಾಕ್ಸನ್ ಕಾಣಿಸಿಕೊಂಡಿದ್ದಾರೆ. ಇನ್ನು ಇವರ ಜೊತೆಗೆ ಬಾಲಿವುಡ್ನ ಖ್ಯಾತ ನಟ ಮಿಥುನ್ ಚಕ್ರವರ್ತಿ ಸಹ ಸಿನಿಮಾದ ಪ್ರಮುಖ ಪಾತ್ರವನ್ನು ನಿಭಾಯಿಸಿದ್ದಾರೆ. ಹಾಗೂ ಗಂಗಾವತಿಯಲ್ಲಿ ಹುಟ್ಟಿ ಬೆಳೆದು ಈಗ ತೆಲುಗು ಇಂಡಸ್ಟ್ರಿಯಲ್ಲಿ ಸಖತ್ ಹೆಸರು ಮಾಡಿರೋ ಶ್ರೀಕಾಂತ್ ಅವರು ಸಹ ಸಿನಿಮಾದಲ್ಲಿ ಇದ್ದಾರೆ. ಇನ್ನು ಇಷ್ಟೆಲ್ಲ ವಿಶೇಷತೆಗಳನ್ನು ಒಳಗೊಂಡಿರೋ ಸಿನಿಮಾ ಇದೇ ತಿಂಗಳು ರಿಲೀಸ್ ಆದರೆ ಅಭಿಮಾನಿಗಳಿಗೆ ಅದಕ್ಕಿಂತ ಹಬ್ಬ ಬೇರೊಂದಲ್ಲಾಗಿದೆ.